ನಿತ್ಯ ಯೋಗ ಮಾಡುವುದರಿಂದ ಮನುಷ್ಯನಿಗೆ ಮಾನಸಿಕ ದೈಹಿಕ ಸಬಲತೆ ಸಾಧ್ಯ ಹಾಗೂ ಇಂದಿನ ಒತ್ತಡ ಯುಗದಲ್ಲಿ ಉಂಟಾಗುವಂತಹ ಮಾನಸಿಕ ಹಾಗೂ ದೈಹಿಕ ರೋಗಗಳಿಗೆ ಯೋಗ ಒಂದೇ ರಾಮಬಾಣ ಎಂದು ಕರ್ನಾಟಕ ಪತಂಜಲಿ ಯೋಗ ಸಮಿತಿ ರಾಜ್ಯ ಪ್ರಭಾರಿ ಭವರ್ಲಾಲ್ ಆರ್ಯ ಹೇಳಿದರು ಅವರು ಇತ್ತೀಚೆಗೆ ಚಿಕ್ಕೋಡಿ ಪಟ್ಟಣದ ಕೇಶವ ಕಲಾಭವನದಲ್ಲಿ ಆಯೋಜಿಸಿದ ಸಮಾರಂಭದಲ್ಲಿ ಕೊರೋನಾ ಸಂದರ್ಭದಲ್ಲಿ ಸಾರ್ವಜನಿಕರಲ್ಲಿ ಧೈರ್ಯ ತುಂಬಿ ಯೋಗ ಹಾಗೂ ಆಯುರ್ವೇದ ಔಷಧಿಗಳ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಿ ಧೈರ್ಯ ತುಂಬಿದ ಯೋಗ ವಾರಿಯರ್ಸ್ ಗಳಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಯೋಗ ಹಾಗೂ ಪ್ರಾಣಾಯಾಮದಿಂದ ಕ್ಯಾನ್ಸರ್ ಶುಗರ್ ಬಿಪಿ ಸೇರಿದಂತೆ ವಿವಿಧ ರೋಗಗಳನ್ನು ಯೋಗದಿಂದ ಗುಣಪಡಿಸಲು ಸಾಧ್ಯ ಎಂದರು ಹಾಗೂ ಚಿಕ್ಕೋಡಿ ಸುತ್ತಮುತ್ತಲಿನ ಪರಿಸರದಲ್ಲಿ ಯೋಗ ಕಲಿಸುವುದರ ಮೂಲಕ ಉತ್ತಮ ಆರೋಗ್ಯದೊಂದಿಗೆ ಸಾರ್ವಜನಿಕರ ಹಣ ಉಳಿತಾಯಕ್ಕೆ ಸಹಕರಿಸಿದ ಯೋಗ ಗುರುಗಳನ್ನು ಅಭಿನಂದಿಸಿದರು ಒಂದೊಂದು ರೋಗಕ್ಕೆ ಒಂದು ಹೋಮ ಸಾಮಗ್ರಿ ತಯಾರು ಮಾಡಿದ್ದಾರೆ ಮೆಡಿಕೇಟ್ ಹೋಮದ ಸಾಮಗ್ರಿ ಕಾಯಿಲೆ ಅದನ್ನ ಹೋಮ ಮಾಡಿಕೊಂಡು ಪ್ರಾಣಾಯಾಮ ಮಾಡುತ್ತಾ ಇದ್ರೆ ಎಷ್ಟೋ ಜನರು ಕ್ಯಾನ್ಸರ್ ಇಂದ ಹಿಡಿದು ಬಿಪಿ ಇಂದ ಹಿಡಿದು ಶುಗರ್ ಇಂದ ಹಿಡಿದು ಗಂಭೀರ ಗಂಭೀರ ಕಾಯಿಲೆಗಳು ಈ ಹೋಮದ ಮೆಡಿಕೇಟೆಡ್ ಹೋಮದ ಸಾಮಗ್ರಿ ಜೊತೆ ಪ್ರಾಣಾಯಾಮದ ಅಭ್ಯಾಸ ಮಾಡಿ ಗುಣ ಮಾಡಿದ್ದಾರೆ ಈ ಒಂದು ಹೊಸ ಸಂಶೋಧನೆ ಈ ಕೊರೋನಾ ಕಾಲದಲ್ಲಿ ಸ್ವಾಮೀಜಿಯವರು ಮಾಡಿದ್ದಾರೆ ನೀವು ಚಿಕ್ಕೋಡಿ ಭಾಗದಲ್ಲಿ ಅತ್ತಣಿ ರಾಯಭಾಗ ಈ ಕಡೆ ಗೋಕಾ ನಮ್ಮ ಹುಕ್ಕೇರಿ ಸಂಕೇಶ್ವರ ಅಂಕಲಿ ಸದರ್ಗ ಯಕ್ಷಂಬ ನಿಪ್ಪಾಣಿ ಈ ಭಾಗದಲ್ಲಿ ನಾನು ಬರೇ ಇವತ್ತು ಸೇರಿದಿರಲ್ಲ ನಿಮ್ಮ ಭಾಗದಲ್ಲಿ ಈ ಕೊರೋನಾ ಕಾಲದಲ್ಲಿ ಒಂದು 100 ಕೋಟಿ ಉಳಿತಾಯ ನೀವು ಮಾಡಿದ್ರಿ 100 ಕ್ರೋರ್ ಜನ ದುಡ್ಡು ಉಳಿಸಿದ್ರಿ ನೀವು ನಿಮ್ಮ ಸುತ್ತಮುತ್ತಲು ನಾವು ಬಹಳ ನಮ್ಮ ಆತ್ಮೀಯರನ್ನು ಕಳೆದುಕೊಂಡಿದ್ದೀವಿ ಈ ಕೊರೋನಾ ಕಾಲದಲ್ಲಿ ಆ ಎಲ್ಲ ದಿವ್ಯ ಆತ್ಮಗಳಿಗೆ ನಮನವನ್ನು ನಾನು ಸಲ್ಲಿಸ್ತಾ ಇದ್ದೇನೆ ನಿಮ್ಮೆಲ್ಲರ ಪರವಾಗಿ ಆದರೆ ಅಷ್ಟೇ ಲಕ್ಷಾಂತರ ಜನರ ಬರೇ ಯೋಗ ಮಾಡಿಸಿ ಆಯುರ್ವೇದ ಬಳಕೆ ಮಾಡಿಕೊಂಡು ಅವರ ಪ್ರಾಣ ರಕ್ಷಣೆ ಮಾಡಿದೀವಿ ಇಲ್ಲ ಅಂತಂದ್ರೆ ನಾವು ನೋಡಿದೀವಿ 5 ಲಕ್ಷ 20 ಲಕ್ಷ 10 ಲಕ್ಷ 30 ಲಕ್ಷ 50 50 ಲಕ್ಷ ಒಬ್ಬರ ಒಬ್ಬರದ್ದು ಬಿಲ್ ಆಗಿದ್ದೀರಿ ಆದರೆ 500 ರೂಪಾಯಿ ಇರುವಂತ ಈ ಕೊರೋನಿಲ್ ಔಷಧಿ ಏನ್ ಬಾಬಾ ಬಿಟ್ರು ಎಷ್ಟು ವಿರೋಧ ಆಯ್ತು ಒಂದ್ ರೀತಿ ಪಾಕಿಸ್ತಾನ ಮೇಲೆ ದಾಳಿ ಮಾಡಿದೆ ಬಾಬಾರ ಮೇಲೆ ದಾಳಿ ಮಾಡಿದ್ರೆ ದುಷ್ಟ ಶಕ್ತಿಗಳು ಯಾಕಂದ್ರೆ 5-10 ಲಕ್ಷ ಬಿಲ್ ಆಗೋದು ನಿಲ್ಲಿಸಿದ್ರಲ್ಲ ಇದು ಸತ್ಯ ಇರೋದು ನಾ ಹೇಳ್ತಾ ಇದ್ದೀನಿ ಎಷ್ಟೋ ಡಾಕ್ಟರ್ಗಳು ನಮ್ಮ ಆತ್ಮೀಯ ಇದ್ದಾರೆ ಹೇಳ್ತಾರೆ ನಮ್ಮ ಕಡೆ ಏನೋ ಔಷಧಿ ಇರಲಿಲ್ಲ ಗುರುಜಿ ಅದ್ ಏನ್ ಮಾಡ ಚಿಕ್ಕದೆ ಸಾಂಚ್ ಅಂತ ಚಾಂಚ್ ಅಂತ ಹೇಳಿ 5-10 ಲಕ್ಷ ರೂಪಾಯಿ ತಗೊಂಡ್ಬಿಟ್ಟಿವಿ ನಾವು ಇದು ನಡೆದಿರೋದು ಬ್ರಾಂಡ್ ಅಂಬಾಸಡರ್ಗಳು ನೀವೆಲ್ಲರೂ ಆಗಿದ್ದೀರಿ ಕಳೆದ 15-20 ವರ್ಷಗಳಿಂದ ಸೇವೆ ಮಾಡ್ತಾ ಇದ್ದೀರಿ ಆ ಸೇವೆಗೆ ಇವತ್ತು ಗೌರವ ಅರ್ಪಿಸುವಂತ ಇವತ್ತಿನ ದಿನ ಯೋಗಕ್ಕೆ ನಾನು ಈಗಾಗಲೇ ತುಂಬಾ ಗೌರವ ಬಂದಿದೆ ಈಗ ನ್ಯಾಷನಲ್ ಯೋಗಾಸನ ಸ್ಪೋರ್ಟ್ಸ್ ಫೆಡರೇಷನ್ ಒಂದು ರಾಷ್ಟ್ರ ಮಟ್ಟದ ಸಂಸ್ಥೆ ಆಗಿದೆ ಕ್ರಿಕೆಟ್ ಬೋರ್ಡ್ ಇದೆ ಹಾಕಿಗೆ ಬೋರ್ಡ್ ಇದೆ ಫುಟ್ಬಾಲ್ ಇದೆ ವಾಲಿಬಾಲ್ ಇದೆ ಖೋಖೋ ಇದೆ ಅದೇ ತರ ಯೋಗವನ್ನು ಕ್ರೀಡೆ ಅಂತ ಹೇಳಿ ನಮ್ಮ ಭಾರತ ಸರ್ಕಾರ ಮನ್ನಣೆ ನೀಡಿದೆ ಅದಕ್ಕೆ ಒಂದು ಬೋರ್ಡ್ ಆಗಿದೆ ಈಗ ಯೋಗಾಸನ ಸ್ಪೋರ್ಟ್ ಫೆಡರೇಷನ್ ತುಂಬಾ ಖುಷಿ ಆಗುತ್ತೆ ನಿಮ್ಮ ಮಧ್ಯದಿಂದ ಹಳ್ಳಿ ಹಳ್ಳಿಗೆ ಯೋಗ ತಿರುಗಾಡಿ ಮಾಡುವಂತ ಒಬ್ಬ ಸಾಮಾನ್ಯ ಯೋಗ ಸಾಧಕನಿಗೆ ಭಾರತದ 15 ಜನ ಕೇಂದ್ರ ಸರ್ಕಾರ ಮನ್ನಣೆ ನೀಡಿರತಕ್ಕಂತ ಬೋರ್ಡ್ ನ್ಯಾಷನಲ್ ಯೋಗಾಸನ ಫೆಡರೇಷನ್ ಇದೆ ಅದರ 15 ಜನ ಭಾರತದಲ್ಲಿ ಒಂದು ಕಮಿಟಿ ಮಾಡಿದ್ದಾರೆ ಡೈರೆಕ್ಟರ್ಗಳನ್ನು ಮಾಡಿದ್ದಾರೆ ಅದರಲ್ಲಿ ಕರ್ನಾಟಕದ ನಿಮ್ಮ ಪ್ರತಿನಿಧಿಯಾಗಿ ಭವರ್ಲಾಲ್ ಆರ್ಯ ದಿಗ್ವಿಜಯ ವಾಹಿನಿಯಲ್ಲಿ ಯೋಗ ಹಾಗೂ ಚಿಕಿತ್ಸೆ ಕುರಿತು ಕಾರ್ಯಕ್ರಮ ನೀಡುತ್ತಿರುವ ಸಂಗಮೇಶ್ ಸೌಂದರ್ತಿಮಠ್ ಮಾತನಾಡಿ ರೋಗ ಬಂದ ಮೇಲೆ ಯೋಗ ಮಾಡುವುದಕ್ಕಿಂತ ರೋಗ ಬರುವ ಮುಂಚೆ ಯೋಗ ಮಾಡಿ ಸದೃಢವಾಗಬೇಕು ಯೋಗ ಆಯುರ್ವೇದ ಆಧ್ಯಾತ್ಮವನ್ನು ಹೊಂದಿರುವಂತಹ ನಮ್ಮ ದೇಶದಲ್ಲಿ ಇವುಗಳ ಸದುಪಯೋಗ ಪಡೆದುಕೊಂಡು ಆರೋಗ್ಯವಂತ ಬದುಕು ಕಟ್ಟಿಕೊಳ್ಳುವಂತೆ ಸೌಂದರ್ತಿಮಠ್ ಹೇಳಿದರು ಬುದ್ಧಿ ಮನಸ್ಸು ಈ ಎಲ್ಲವನ್ನ ಕೂಡಿಸುವುದೇ ಯೋಗ ಅಂತ ಯೋಗ ಅಂದ ತಕ್ಷಣ ಏನಾದರೆ ಕೂಡಿಸುವುದು ಕೇಂದ್ರೀಕರಿಸುವುದು ಸಂಯೋಜಿಸುವುದು ಅಂತ ಹೇಳಿದಾಗ ಇವನ್ ಎಲ್ಲವನ್ನ ಸಮರಸವಾಗಿ ಕೂಡಿಸುವುದೇ ಯೋಗ ಎಷ್ಟೋ ಜನರಲ್ಲಿ ಏನಿದೆ ಅಂತ ಕೇಳಿದಾಗ ಯೋಗ ಅಂತಂದ್ರೆ ಅದಕ್ಕೆ ತಪ್ಪು ಕಲ್ಪನೆಗಳು ಜಾಸ್ತಿ ಇದೆ ತಪ್ಪು ಕಲ್ಪನೆಗಳು ಜಾಸ್ತಿ ಇದೆ ನಾವು ಇವತ್ತು ಯೋಗ ಮಾಡ್ತೀವಿ ಅಂದ ತಕ್ಷಣ ಯಾವುದಾದ್ರೂ ರೋಗ ಬಂದ್ರೆ ಯೋಗ ಮಾಡಿ ಅನ್ನುವಂಥದ್ದು
ಜಾಸ್ತಿ ಇದ್ದಾರೆ ಯೋಗ ಮಾಡಿದರೆ ಅವರಲ್ಲಿ ದಪ್ಪಗಿರೋರು ತೆಳ್ಳಗಾಗ್ತಾರೆ ತೆಳ್ಳಗಿರೋರು ದಪ್ಪ ಆಗ್ತಾರೆ ಮತ್ತೆ ಮಾಡೋದು ಬಿಟ್ರೆ ಮತ್ತೆ ಏನೇನೋ ಸಮಸ್ಯೆಗಳು ಆಗುತ್ತೆ ಅನ್ನೋದು ಜನರಲ್ಲಿ ಬಹಳ ಹುಚ್ಚು ಕಲ್ಪನೆಗಳು ಜಾಸ್ತಿ ಇದೆ ಹಾಗಾಗಿ 2005 ರಿಂದ ಅವರು ಸಂಚಾರ ಮಾಡಿ ಎಲ್ಲವನ್ನ ಯೋಗ ಮಾಡಿಸುವಷ್ಟು ಸುಲಭದ ಕೆಲಸ ಅಲ್ಲ ಮೊದಲನೇದಾಗಿ ಯಾಕಂತಂದ್ರೆ ನಾನು ಇಂಜಿನಿಯರಿಂಗ್ ಇದ್ದೆ ಇಂಜಿನಿಯರಿಂಗ್ ಇಂದ ಮೊದಲು ನಾನು ಸ್ಕೂಲ್ ಡೇಸ್ ಅಲ್ಲಿ ಇದ್ದಾಗ ನಾನು ಯೋಗ ಮಾಡ್ತಾ ಇದ್ದೆ ಯೋಗದ ಎಲ್ಲ ಸಿಸಿಎ ಆಕ್ಟಿವಿಟೀಸ್ ಇರ್ತಿತ್ತು ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂತ ಇರ್ತಾ ಇತ್ತು ಅವಾಗ ಕ್ರಿಕೆಟ್ ಹಾಕಿ ಇದೆಲ್ಲ ಕೂಡ ಇದ್ದರೂ ಕೂಡ ಯೋಗಕ್ಕೆ ನಾನು ಒಬ್ಬನೇ ಸೇರ್ಕೊಂಡಿದ್ದೆ ಯಾರು ಕೂಡ ಬಂದಿರಲಿಲ್ಲ ಕಲಿಸೋ ಗುರುಗಳು ಮತ್ತೆ ನಾನು ಇಬ್ಬರೇ ಇದ್ದೆ ಯಾಕಂದ್ರೆ ಯೋಗ ಯಾಕೆ ಮಾಡಬೇಕು ಅದೇ ಕ್ರೀಡೆ ಇರ್ಬೋದು ಅದರ ಮೂಲ ಬೇರ ಏನು ಅಂತ ಕೇಳಿದ್ರೆ ಯೋಗ ಯೋಗದಿಂದಲೇ ಎಲ್ಲವೂ ಸಾಧ್ಯ ಎಲ್ಲರೂ ಕೂಡ ವಾರಿಯರ್ 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 ಅಂತ ಹೇಳ್ತಾ ಇದ್ದಾರೆ ಆದರೆ ನಾನು ಈ ಕೋವಿಡ್ ಸಮಯದಲ್ಲಿ ಸುಮಾರು ಜನರಿಗೆ ಒಂದಿಷ್ಟು ಜನರಿಗೆ ಎಷ್ಟೋ ಸಮಸ್ಯೆಗಳಿದ್ದವರಿಗೆ ಮನೆಯಲ್ಲಿ ಯಾವ ರೀತಿ ಆಹಾರವನ್ನ ಸೇವನೆ ಮಾಡಬೇಕು ಯಾವ ಆಸನಗಳನ್ನು ಮಾಡಬೇಕು ಯಾವ ಮುದ್ರೆಯನ್ನು ಮಾಡಬೇಕು ಯಾವ ಪ್ರಾಣಾಯಾಮವನ್ನು ಮಾಡಬೇಕು ಅಂತ ಹೇಳಿಕೊಟ್ಟಾಗ ಅವರಲ್ಲಿ ಸಮಸ್ಯೆಗಳು ದೂರ ಆಗಿವೆ ಹಾಗಾಗಿ ರೋಗ ಬಂದ ಮೇಲೆ ಯೋಗ ಮಾಡೋದು ಉಪಯೋಗ ಇಲ್ಲ ಯೋಗ ಮಾಡಬೇಕಾದ ಯೋಗ ಇರಬೇಕು ಯೋಗ್ಯತೆ ಇರಬೇಕು ಅವರು ಮಾತ್ರ ಇಲ್ಲಿ ಸೇರುತ್ತಾರೆ ಈ ಸಂದರ್ಭದಲ್ಲಿ ಚಿಕ್ಕೋಡಿ ನಗರ ಹಾಗೂ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಯೋಗದ ಕುರಿತು ಅರಿವು ಮೂಡಿಸಿದ ಹಾಗೂ ಯೋಗಕ್ಕಾಗಿ ಮತ್ತು ಆಯುರ್ವೇದಕ್ಕಾಗಿ ತಮ್ಮ ಜೀವವನ್ನೇ ಮುಡಿಪಾಗಿಟ್ಟಂತಹ ದಿವಂಗತ ಶಿಕ್ಷಕ ರವಳು ಕೇದಾರಿ ಅವರನ್ನು ವಿಶೇಷವಾಗಿ ಸ್ಮರಿಸಲಾಯಿತು ಅದರಂತೆ ಅಂಕಲಿಯ ದಿವಂಗತ ಕೃಷ್ಣ ಮೋರೆ ಅವರನ್ನು ಸಹ ಸ್ಮರಿಸಲಾಯಿತು ಚಿಕ್ಕೋಡಿ ವಿಭಾಗ ಮಟ್ಟದಲ್ಲಿ ಯೋಗ ಆಯುರ್ವೇದಿಕ ಹಾಗೂ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಗಣನೀಯ ಸಾಧನೆ ಮಾಡಿದ ಸಾಧಕರನ್ನು ಸತ್ಕರಿಸಲಾಯಿತು ಚಿಕ್ಕೋಡಿ ನಿಪ್ಪಾನಿ ಅತ್ನಿ ಹುಕ್ಕೇರಿ ಸಂಕೇಶ್ವರ್ ಸದಲ್ಗಾ ಸೇರಿದಂತೆ 225 ಯೋಗ ಶಿಕ್ಷಕರಿಗೆ ಪ್ರಶಸ್ತಿ ಪ್ರದಾನ ಹಾಗೂ ಪದಕ ನೀಡಿ ಸನ್ಮಾನಿಸಲಾಯಿತು ವೇದಿಕೆ ಮೇಲೆ ಶಿವಮೂರ್ತಿ ಪಡಲಾಳೆ ವಸಂತ್ ಹೊಸಮನಿ ಸಂತೋಷ್ ರವಳು ಕೇದಾರಿ ಸಂಜಯ್ ಕುಸ್ತಿಗಾರ್ ಸಂಭಾಜಿ ನಿಂಬಾಳ್ಕರ್ ಸಚಿನ್ ಮೆಕ್ಕಳ್ಕಿ ಕಿರಣ್ ಮನೋಕರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಮಠದ ಕಾರ್ಯಕ್ರಮವನ್ನು ನಿರ್ವಹಿಸಿದರು